ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಿನ್ನೆ ಬ್ಲಾಗನ್ನು ನೋಡಿದ್ರಿ, ನಾವೆಲ್ಲರೂ ಟ್ರಿಪ್ಪಿಗೆ ಹೊರಟಿದ್ದೀವಿ ಅಂತ. ಹಾಗೆಯೇ ಎಲ್ಲರನ್ನೂ ನಾವು ಪಿಕಪ್ ಮಾಡಿ ಎಲ್ಲರೂ ಟಿಫನ್ ಮಾಡಿ ನಂತರ ನರಗುಂದಕ್ಕೆ ಬಂದು ನರಗುಂದದಿಂದ ನಾವು ಕೊಣ್ಣೂರಿಗೆ ಬಂದ್ವಿ. ಎಲ್ಲರೂ ಕೂಡ ಕೊಣ್ಣೂರಿಗೆ ಬಂದಾದ ನಂತರ ಕೊಣ್ಣೂರಿನ ಪೇರ್ಲ ಹಣ್ಣನ್ನು ತೊಗೊಂಡ್ವಿ. ನೋಡಿದ್ರಿ ನೀವು, ತುಂಬಾ ರುಚಿಯಾಗಿರ್ತಾವಂತ ಕೂಡ ಹೇಳಿದೆ. ಖಂಡಿತವಾಗ್ಲೂ ನೀವು ಅಲ್ಲಿಂದ ಹೋದ್ರೆ ಪೇರ್ಲನ್ನನ್ನು ತೊಗೊಳೋದು ಮರಿಬೇಡ್ರಿ. ಹಾಗೇನೆ ಖಂಡಿತವಾಗ್ಲೂ ಬಾರ್ಗಿನಿಂಗ್ ಮಾಡೇ ಮಾಡಿರಿ ಅಂತ ಹೇಳ್ತೀನಿ, ಯಾಕಂದರೆ ತುಂಬಾ ರೇಟ್ ಹೇಳ್ತಾರೆ. ನೋಡಿರಿ, ಪ್ರತಿಯೊಬ್ಬರು ಒಂದೊಂದು ಹಣ್ಣನ್ನು ತೊಗೊಂಡು ನಮ್ಮ ಒಂದು ಜರ್ನಿನ ಕಂಟಿನ್ಯೂ ಆಗಿ ಮಾಡೋಣಂತ. ನಿನ್ನೆ ಇಲ್ಲಿವರೆಗೆ ನೀವು ನೋಡಿದ್ರಿ ಕೊಣ್ಣೂರಿನ ಪೇರ್ಲನ್ನು ತೊಗೊಂಡು ತಿಂತಾ ಇರೋದನ್ನು ನೋಡಿದ್ರಿ. ಬರ್ರಿ, ಈಗ ನಮ್ಮ ಜರ್ನಿನ ಕಂಟಿನ್ಯೂ ಆಗಿ ಮಾಡೋಣಂತ. ಸ್ನೇಹಿತರೆ, ನಿನ್ನೆ ಬ್ಲಾಗಲ್ಲಿ ನಾನು ಕೊನೆವರೆಗೂ ಹೇಳಲೇ ಇಲ್ಲ ನಮ್ಮ ಟ್ರಿಪ್ ಎಲ್ಲಿಗಂತ. ನೋಡ್ರಿ, ನಾವು ಬಾಗಲಕೋಟನ್ನು ಮುಟ್ಟಿದ್ದೀವಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯ ಒಂದು ದ್ವಾರ ಬಾಗಿಲು ಅನ್ಬೋದು, ಅಥವಾ ನಮ್ಮನ್ನೆಲ್ಲರನ್ನು ಸ್ವಾಗತ ಮಾಡುವಂಥ ಒಂದು ವೇದಿಕೆ ಅಂತಲೇ ಹೇಳಬಹುದು. ಬಾಗಲಕೋಟೆ ಜಿಲ್ಲೆಯ ಪ್ರಾಧಿಕಾರ ಅಂಥೇಳಿ ಒಂದು ಬಾಗಿಲ ಟೈಪ್ ಮಾಡಿದ್ದಾರೆ, ಇಲ್ಲೇ ಕಮಾಂಡ್ ಟೈಪ್. ಸೊ ಅಲ್ಲಿಂದ ನಾವು ಪಾಸ್ ಆಗ್ತಾ ಇದ್ದೀವಿ. ಎಲ್ಲಿಗೆ ಹೊಂಟೀವಿ ಅಂತಂದ್ರೆ, ನಾವು ಸ್ನೇಹಿತರೆ ಕೂಡಲ ಸಂಗಮ ಸಂಗಮೇಶ್ವರ ದೇವರ ದರ್ಶನಕ್ಕೆ ಹೊಂಟೇವೆ ನೋಡ್ರಿ. ಅದು ಕೂಡ ಮೊದಲ ಸಲ ಅಂತ ಹೇಳ್ಬೋದು. ನಾವು ಯಾರೂ ಕೂಡ ಕೂಡಲ ಸಂಗಮನ ಇನ್ನೂವರೆಗೆ ನೋಡಿರಲೇನೇ ಇಲ್ಲ. ಹೀಗಾಗಿ ನಾವೆಲ್ಲರೂ ಸೇರಿ ಈ ಒಂದು ಶ್ರಾವಣ ಮಾಸದೊಳಗೆ ಸಂಗಮೇಶ್ವರ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊಂಟೇವಿ. ನೀವು ಕೂಡ ನಮ್ಮ ಜೊತೆ ಬರ್ರಿ, ನೀವು ಕೂಡ ಒಂದ್ಸರಿ ದರ್ಶನ ಮಾಡ್ಕೊಂಡು ಬಿಡ್ರಿ. ಹಾಂ, ಅಂದ ಹಾಗೆ ಯಾರೆಲ್ಲ ಕೂಡಲ ಸಂಗಮಕ್ಕೆ ಹೋಗಿರಿ, ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ನೀವು ನೋಡಿರ್ಬೋದು ನಿನ್ನೆ ದಿವಸ ಗ್ಲಾಸ್ ಅಂದರೆ ನೋಡಿರಿ, ಫ್ರಂಟ್ ಗ್ಲಾಸ್ ನೋಡಿರಿ ಯಾವ ರೀತಿ ಆಗೈತಿ. ನಮ್ಮ ಜರ್ನಿ ನಿನ್ನೆ ಕರೆಕ್ಟಾಗಿ ಇತ್ತು ಗ್ಲಾಸ್. ಬಟ್ ಇವತ್ತಿನ ದಿನ ಏನಾಯ್ತಪ್ಪ ಅಂದ್ರೆ, ಒಂದು ರತ್ತನ ಪಕ್ಷಿ ಬಂದು ಫೋರ್ಸ್ಲಿ ಬಂದು ಕುಕ್ಕಿ ಬಿಡ್ತು ನೋಡಿರಿ. ಫ್ರಂಟ್ ಗ್ಲಾಸ್ ಫುಲ್ ಕ್ರ್ಯಾಕ್ ಆಗೈತಿ, ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು. ಫುಲ್ ಅಂದ್ರೆ ಫುಲ್ ನೋಡಿರಿ, ಹೆಂಗಾಗೈತಿ, ಬಿರುಕು ಬಿಟ್ಬಿಟ್ಟೈತಿ. ಸ್ವಲ್ಪದ್ರಾಗ ಉಳಿದೈತಂತ ಹೇಳ್ಬೋದು ಈಗ ಅದು, ಇಲ್ಲಂದ್ರೆ ಫುಲ್ ಅಂದರೆ ಗ್ಲಾಸ್ ಪುಡಿ ಪುಡಿ ಆಗುವಂಥದ್ದನ್ನು. ಹಿಂಗಾತು ನೋಡಿರಿ, ಇದೊಂದು ಇವತ್ತು ಬೇಜಾರಾತು ನೋಡಿರಿ ಸ್ನೇಹಿತರೆ. ನಾವೀಗ ಹತ್ತತ್ರ ಕೂಡಲ ಸಂಗಮದ ದ್ವಾರ ಬಾಗಿಲಿಗೆ ಬಂದೀವಿ ನೋಡಿರಿ. ಇಲ್ಲಿಂದ ಒಳಗಡೆ ಒಂದು ಸ್ವಲ್ಪ ನಾವು ಹೋಗಬೇಕಾಗ್ತೈತಿ. ಬರ್ರಿ, ಸುಂದರವಾದ ಒಂದು ಪರಿಸರದೊಳಗೆ ನಾವು ಹೋಗ್ತೀವಿ, ಯಾಕಂದ್ರೆ ಭಾಳ ಚಂದವಾದ ರಸ್ತೆ ಐತಿ ಇಲ್ಲಿಂದ ಹೋಗಾಕ ಕೂಡಲ ಸಂಗಮಕ್ಕೆ ಹೋಗೋಣ ಬರ್ರಿ. ನನಂತೂ ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಅದೀನಿ, ಯಾಕಂದ್ರೆ ಎಷ್ಟು ದಿನದ ಕನಸು ನಂದು ಇದೆ. ಕೂಡಲ ಸಂಗಮ ನೋಡಬೇಕು ನೋಡಬೇಕು ನೋಡ್ಬೇಕಂದ್ರೆ ಆಗಿರ್ಲೇನೇ ಇಲ್ಲ. ಎಲ್ಲೆಲ್ಲೋ ದೂರ ದೂರ ಹೋಗಿ ಬಂದೀವಿ, ಶಿರಡಿಗೆಲ್ಲ ಹೋಗಿ ಬಂದೀವಿ, ಬಟ್ ಇಲ್ಲೇ ಹತ್ತಿರ ಇರೋ ಕೂಡಲ ಸಂಗಮಕ್ಕೆ ಹೋಗೋಕೆ ಆಗಾಕತ್ತಿದ್ದಿಲ್ಲ. ಯಾಕೋ ಸಂಗಮೇಶ್ವರಿಗೆ ನಮ್ಗೆ ಲಘು ಕರೆಸ್ಕೊಳ್ಳೋ ಅಷ್ಟು ಇಚ್ಛಾ ಇರಲಿಲ್ಲ ಅನಿಸ್ತೈತೆ ನನಗೆ ಅನಿಸೋ ಮಟ್ಟಿಗೆ. ನೋಡಿರಿ, ಇವತ್ತು ಹೋಗ್ತಾ ಇದ್ದೀವಿ, ಬರ್ರಿ ಹೋಗೋಣ. ನೋಡಿರಿ, ಸೈಡಿಗೆಲ್ಲ ಅಂದರೆ ಮಧ್ಯದಲ್ಲಿ ಈ ಸೈಡ್ ಒನ್ ವೇ ಆ ಸೈಡ್ ಒನ್ ವೇ ಮಧ್ಯದಲ್ಲಿ ಈ ಥರ ಒಂದು ಹೂವಿನ ಗಿಡಗಳನ್ನು ಹಾಕಿದ್ದಾರೆ ಇಲ್ಲಿ. ಭಾಳ ಅಂದ್ರೆ ಭಾಳ ಚಂದ ಅನ್ಸಕತ್ತಿದ್ವು ಅವು. ನಾ ಹಿಂಗಾಗಿ ಅದನ್ನು ಕೂಡ ಶೇರ್ ಮಾಡಿಕೊಂಡೆ ನೋಡಿರಿ, ಭಾಳ ಚಂದ ಕಾಣಕತ್ತವು. ಬರ್ರಿ ಸ್ನೇಹಿತರೆ, ದೇವಸ್ಥಾನ ಹೆಂಗೈತಿ, ಒಟ್ಟಾರೆ ಕೂಡಲ ಸಂಗಮದ ಬಗ್ಗೆ ಭಾಳ ಕೇಳೇನು ನಾನು. ಇಷ್ಟು ಚಂದ ಐತಿ, ನದಿ ಐತಿ, ಮೂರು ನದಿಗಳ ಸಂಗಮ ಐತಿ, ನೋಡೋಕೆ ಭಾಳ ಅದ್ಭುತ ಐತಿ. ಬಸವಣ್ಣನವರ ಒಂದು ಏನಪ್ಪ ಅಂದ್ರೆ ಆಯ್ಕೆ ಮಂಟಪ ಐತಿ, ಭಾಳನ ಭಾಳ ಕೇಳೇನು ನಾನು. ಅದನ್ನು ನೋಡ್ಬೇಕನ್ನೋ ಕೌತುಕ ಅಂತೂ ತುಂಬಾ ಐತಿ. ಯಾವಾಗ ಕೂಡಲ ಸಂಗಮ ಬರ್ತೈತೆ ಅಂತ ನಾನು ಕಾಯಕತ್ತೀನಿ. ನೀವು ಕೂಡ ನನ್ನ ಜೊತೆ ಬರ್ರಿ, ನಾನು ನಿಮ್ಮ ಜೊತೆ ಎಲ್ಲನೂ ನಾನು ಕೂಡ ಏನೆಲ್ಲ ನೋಡ್ತೀನಿ, ಏನೆಲ್ಲ ಅದನ್ನು ಅನುಭವಿಸ್ತೀನಿ ನಿಮಗೂ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಬರ್ರಿ ಹೋಗೋಣ ಕೂಡಲ ಸಂಗಮಕ್ಕೆ.
ಸ್ನೇಹಿತರೆ, ಕೂಡಲ ಸಂಘಕ್ಕೆ ಬಂದು ಇಳಿದ್ವಿ ನೋಡ್ರಿ ನಾವಿಲ್ಲಿ. ಕೂಡಲ ಸಂಗಮ ಇದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಕ್ಕೆ ಸಂಬಂಧಪಡ್ತೈತಿ. ಕೂಡಲ ಸಂಗಮ ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಐತಿ ಸ್ನೇಹಿತರೆ. ಏನಪ್ಪ ಅಂದ್ರೆ ತುಂಬಾ ಬ್ಯೂಟಿಫುಲ್ ಐತಿ. ಮತ್ತು ಏನಂದ್ರೆ ಇಲ್ಲಿ ಒಂದು ದಿವಸ ಅಂತೂ ಕಂಪ್ಲೀಟಾಗಿ ಬೇಕೇ ಬೇಕು, ಆರಾಮಾಗಿ ಬರಬೇಕಂಥೇಳಿ. ಯಾಕಂದ್ರೆ ನೋಡುವಂಥ ಸ್ಥಳಗಳು ತುಂಬಾ ಅದಾವಿಲ್ಲಿ. ಹೀಗಾಗಿ ಸಾಕಷ್ಟು ಸಮಯವನ್ನು ಇಟ್ಕೊಂಡು ನಾವಿಲ್ಲಿ ಬರಬೇಕು. ನಾವು ಹಿಂಗೆ ಅವಸರ ಅವಸರವಾಗಿ ಹೋಗಬಾರ್ದು. ಅಂದ್ರೆ ಮಾತ್ರ ಈ ಒಂದು ಕೂಡಲ ಸಂಗಮವನ್ನು ನೀವು ಸಂಪೂರ್ಣವಾಗಿ ನೋಡೋದಕ್ಕೆ ಅನುಭವಿಸೋದಕ್ಕೆ ಟೈಮ್ ಸಿಕ್ಕಂಗೆ ಆಗ್ತೈತಿ. ಬರ್ರಿ ಸ್ನೇಹಿತರೆ, ಹೋಗೋಣ ಒಳಗಡೆ. ದೇವಸ್ಥಾನ ಹೆಂಗೈತಿ, ನದಿ ಹೆಂಗೈತಿ ನೋಡೋಣಂತ. ಈ ಒಂದು ಕೂಡಲ ಸಂಗಮ ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯದೊಳಗೆ ಎಷ್ಟೆಲ್ಲ ಪ್ರವಾಸಿ ಸ್ಥಳ ಅದಾವಲ್ಲ, ಅದರೊಳಗೆ ಇದು ಒಂದು ಪ್ರಮುಖವಾದದ್ದು ಅಂತ ಹೇಳ್ಬೋದು. ಪ್ರಮುಖ ಪ್ರವಾಸಿ ಸ್ಥಾನ ಇದು ಕೂಡ, ಅಂದರೆ ನೋಡಲೇಬೇಕಾದಂಥ ಒಂದು ಪ್ರೇಕ್ಷಣೀಯ ಸ್ಥಳ. ತುಂಬಾ ಅದ್ಭುತವಾಗೈತಿ, ತುಂಬಾ ದೊಡ್ಡದೈತಿ, ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ನಾವು ಕೂಡ ಇನ್ನೂ ಇಲ್ಲಿ ಹೊರಗಡೆ ಇದ್ದೀವಿ, ಇನ್ನೂ ದೇವಸ್ಥಾನದ ಒಳಗಡೆ ಹೋಗಿಲ್ಲ. ನಿಮ್ಗೆ ಒಂದೊಂದಾಗಿ ನಾನೆಲ್ಲನೂ ತೋರಿಸ್ತೀನಿ. ಅಂದಹಾಗೆ ನಾ ಇವತ್ತು ಫಸ್ಟ್ ಟೈಮ್ ನೋಡ್ರಿ, ಏನಪ್ಪ ಅಂದ್ರೆ ಸೆಲ್ಫಿ ಸ್ಟಿಕ್ಕಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಕೂಡ ಬೇಗ ಬರುವಲ್ಲ ನಂಗೆ ಹೇಳಕ್ಕೆ. ಸೆಲ್ಫಿ ಸ್ಟಿಕ್ ಯೂಸ್ ಮಾಡಿದ್ದೀನಿ ಫಸ್ಟ್ ಟೈಮ್ ನಾನು. ಬಟ್ ನನಗೆ ಕೈಯೇನ ಕಂಫರ್ಟೇಬಲ್ ಅನ್ಸಕತ್ತವ ಅದನ್ನು ನೋಡಿ ಹೆಂಗೆ ಬಂದೈತಂತ ನೀವು ಹೇಳಬೇಕು. ವಿಡಿಯೋನ ಫಸ್ಟ್ ಟೈಮ್ ನಾನು ಅದರಿಂದ ತೊಗೊಳತ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಕವರ್ ಆಗ್ತೈತಿ ಮತ್ತು ನೀಟ್ ಬರ್ತೈತೆ ಅಂದ್ಕೊಂಡು ಯೂಸ್ ಮಾಡೇನಿ. ಹೆಂಗೆ ಅನಿಸೈತಿ ಅಂತ ನೀವು ನನಗೆ ಹೇಳಬೇಕು. ನಾವೀಗ ದೇವಸ್ಥಾನಕ್ಕೆ ಹೋಗೋಕಿನ್ನ ಬಿಫೋರ್ ನದಿ ಕಡೆ ಹೋಗ್ತಾ ಇದ್ದೀವಿ. ಅಂದ್ರೆ ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ. ನೋಡ್ತಾ ಇರ್ಬೋದು ದೇವಸ್ಥಾನದ ಗೋಪುರ ತೋರ್ಸಾಕತ್ತೀನಿ ನಿಮ್ಗೆ. ಮತ್ತು ನೋಡ್ರಿ ಇಲ್ಲಿ ಎಷ್ಟೊಂದು ಬಟ್ಟೆ ಎಲ್ಲ ಹಾಕ್ಯಾರ. ಬಂದಂಥ ಭಕ್ತರು ಏನೈತಲ್ಲ, ನದಿ ಒಳಗೆ ಸ್ನಾನ ಮಾಡಿ ಬಟ್ಟೆನೆಲ್ಲ ತೊಳೆದು ಇಲ್ಲೇ ಒಣಗಿ ಹಾಕಿರ್ತಾರೆ ನೋಡ್ರಿ, ಆರಾಮಾಗಿ ಒಣಗ್ತಾವ ಅಂತ ಹೇಳಿ. ಅದೇ ಹೇಳಿದ್ನಲ್ಲ, ಆರಾಮಾಗಿ ಟೈಮ್ ತೊಗೊಂಡು ಬರಬೇಕು, ಮಸ್ತಾಗಿ ಎಂಜಾಯ್ ಮಾಡಬಹುದು. ನದಿ ಸ್ನಾನ, ನದಿ ಸ್ನಾನ, ಈ ಥರ ಬಟ್ಟೆ ಎಲ್ಲ ಅದೊಂದು ಚಂದ, ಅದೊಂದು ಏನಂದ್ರೆ ಎಕ್ಸ್ಪೀರಿಯನ್ಸ್ನ ಮಜಾ ಇರ್ತೈತಿ, ಭಾರಿ ಇರ್ತೈತಿ ಆ ಥರ ಎಲ್ಲ ಮಾಡೋದು. ನಾವೆಲ್ಲ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋದಾಗೆಲ್ಲನೂ ಮಾಡೇವಿ. ಬಟ್ ಕೂಡಲ ಸಂಗಮಕ್ಕೆ ಬಂದೇನೇ ಇಲ್ಲ, ಭಾಳ ದಿವಸ ಆತಿದ್ದು ಫಸ್ಟ್ ಟೈಮ್. ಇಲ್ಲೆಲ್ಲ ಈ ಥರ ಇರ್ತೈತೆ ಅಂತಲೂ ಗೊತ್ತಿಲ್ಲ ನನಗೆ. ಆದರೆ ನಾವು ಹೋಗಿದ್ದ ಸಂಡೇನ, ಸಂಡೇ ಆದ್ದರಿಂದ ಸಾಕಷ್ಟು ಭಕ್ತರು ಇದ್ರು ಅಂತ ಹೇಳ್ಬೋದು. ಅದ್ರಾಗ ಬೇರೆ ಶ್ರಾವಣ ಮಾಸ, ಸಾಕಷ್ಟು ಜನ ಇದ್ರು ನೋಡ್ರಿ. ನೋಡಿ ಖುಷಿ ಆಯ್ತು, ಎಲ್ಲರೂ ಸ್ನಾನ ಮಾಡಾಕತ್ತಿದ್ರು ಇಲ್ಲೇ ನದಿ ಒಳಗೆ. ನದಿಯರ ನೋಡಿ ನನಗರ ಇಷ್ಟು ಖುಷಿ ಆತ. ಎಷ್ಟು ದೊಡ್ಡ ನದಿ ಅಂತೀರಿ ನೀವು, ಬರ್ರಿ ನೀವು ನೋಡ್ರಿ, ನಿಮಗೂ ಅನಿಸ್ತೈತಿ. ನೋಡ್ರಿ ಸ್ನೇಹಿತರೆ ಎಷ್ಟು ದೊಡ್ಡದ ನದಿ ಐತಿದು, ಸಿಕ್ಕಾಪಟ್ಟಿ ದೊಡ್ಡದೈತಿ ಮತ್ತು ಅಷ್ಟೇ ಡೇಂಜರಸ್ ಐತಿ, ತುಂಬಾ ಆಳ ಐತಿ, ಹಾಗೇನ ಸಿಕ್ಕಾಪಟ್ಟಿ ಮೊಸಳೆಗಳದಾವ ಅಂತ ಇದ್ರೊಳಗೆ. ಹೀಗಾಗಿ ಇಳಿಯೋದು ತುಂಬಾ ಅಪಾಯಕಾರಿ. ನಾವು ಅಲ್ಲೇ ಸ್ವಲ್ಪ ಮುಂದೆ ಇಳಿದು ಸ್ವಲ್ಪ ಕೈಕಾಲು ಮುಖ ಅಷ್ಟೇ ತೊಳ್ಕೊಂಡ್ವಿ. ಸಾಕಷ್ಟು ಬೆಳಗ್ಗೆಯಿಂದ ಜರ್ನಿ ಮಾಡೀವಿ ಅಲ್ಲ, ಹೀಗಾಗಿ ಟಯರ್ಡ್ ಬೇರೆ ಆಗಿತ್ತು. ಫ್ರೆಶ್ ಅನ್ನಿಸ್ತು ಅಷ್ಟೇಕನ, ಫುಲ್ ಅಂದರೆ ಫುಲ್ ಕೋಲ್ಡ್ ಇದ್ದು ನೀರು, ಆರಾಮ ಅನ್ನಿಸ್ತು. ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಅಷ್ಟೇ ಎಷ್ಟೊಂದು ರಿಲೀಫ್ ಸಿಕ್ಕಂಗಾತು, ಅಷ್ಟೊಂದು ತಂಪಿದ್ದು ನೀರು, ಹಿತ ಅನ್ನಿಸ್ತು. ಈ ಒಂದು ನದಿ ಮೂರು ನದಿ ಕುಡಿಯವಂತ ನೋಡ್ರಿ ಇಲ್ಲಿ, ತ್ರಿವೇಣಿ ಸಂಗಮ ಅಂತಿದೆ. ಹೀಗಾಗಿ ಇದಕ್ಕೆ ಕೂಡಲ ಸಂಗಮ ಅಂತ ಹೆಸರು. ತ್ರಿವೇಣಿ ಸಂಗಮ ಮೂರು ನದಿಗಳು ಯಾವಪ್ಪ ಅಂದರೆ, ಒಂದು ನಮ್ಮ ಮಲಪ್ರಭಾ ನದಿ, ಇನ್ನೊಂದು ಘಟಪ್ರಭಾ ನದಿ, ಮತ್ತೊಂದು ಕೃಷ್ಣಾ ನದಿ ನೋಡ್ರಿ. ಈ ಮೂರು ನದಿಗಳ ಸಂಗಮವೇ ಈ ಕೂಡಲ ಸಂಗಮ ಸ್ನೇಹಿತರೆ. ಇದರಿಂದಾಗಿ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣದೊಳಗೈತೆ ನೋಡ್ರಿ ಈ ಒಂದು ನದಿ. ಮತ್ತು ಇಲ್ಲೇ ಬಸವಣ್ಣನವರ ಒಂದು ಐಕ್ಯ ಮಂಟಪನೂ ಐತಂತೆ, ಅದನ್ನು ನೋಡೋಣ ಹೆಂಗೈತಂತ ಹೇಳಿ. ಯಾಕಂದರೆ ಇವರು ಬಹಳ ಸಣ್ಣ ವಯಸ್ಸಿನವರು ಇದ್ದಾಗ ಕೂಡಲ ಸಂಗಮಕ್ಕೆ ಬಂದಿದ್ರಂತೆ. ಬಂದು ಅಲ್ಲಿನವರು ಒಂದು ಶಿಕ್ಷಣ ತೊಗೊಂಡ್ರಂತೆ, ಜಾತ ವೇದ ಮುನಿಗಳ ಹತ್ರ ಶಿಕ್ಷಣ ಮಾರ್ಗದರ್ಶನ ಎಲ್ಲನೂ ಅಷ್ಟು ಸಣ್ಣ ವಯಸ್ಸೊಳಗೆ ತೊಗೊಂಡಾರಂಥವ್ರು ಕೂಡಲ ಸಂಗಮಕ್ಕೆ ಬಂದು. ಹೀಗಾಗಿ ಬಸವಣ್ಣನವರ ಒಂದು ಪ್ರಾಮುಖ್ಯತೆ ಭಾಳ ಐತಿ ಇಲ್ಲಿ ಕೂಡಲ ಸಂಗಮದೊಳಗೆ. ಹೀಗಾಗಿ ಅವರ ಐಕ್ಯ ಮಂಟಪನೂ ಕೂಡ ಇಲ್ಲೇ ಆಗೈತೆ ಅಂತ ನೋಡ್ರಿ. ಆಮೇಲೆ ಇದೇನು ನದಿ ಐತಲ್ಲ, ಇದ ನದಿ ಅಂದ್ರೆ ಮಲಪ್ರಭಾ ಕೃಷ್ಣಾ ನದಿ, ಇವೆರಡು ನದಿ ವಿಲೀನವಾಗಿ ಮುಂದೆ ನಮ್ಮ ಆಂಧ್ರ ಪ್ರದೇಶದ ಶ್ರೀಶೈಲ ಕಡೆಗೆ
ಹರಿತವಂತ ನೋಡ್ರಿ. ಇಲ್ಲಿರುವ ಎರಡು ನದಿಗಳು ಅವೆರಡು ಸೇರಿಕೊಂಡು ಶ್ರೀಶೈಲದ ಕಡೆಗೆ ಹರಿತವಂತ. ಶ್ರೀಶೈಲ ಆಂಧ್ರ ಪ್ರದೇಶದೊಳಗೆ ಐತಂತ. ಆ ಶ್ರೀಶೈಲನೂ ನೋಡಿಲ್ಲ ನಾನು, ಬಟ್ ಆ ಕಡೆಯೂ ಹರಿತವಂತ ನೋಡ್ರಿ. ಭಾಳ ದೊಡ್ಡ ನದಿಗಳದಾವೆ ನೋಡ್ರಿ. ನಾವೀಗ ಎಲ್ಲನೂ ಫ್ರೆಶ್ ಅಪ್ ಆದ್ವಿ, ಅದ್ರ ಜೊತೆಗೆ ಇರ್ತೈತಲ್ರಿ ಸ್ವಲ್ಪ ಫೋಟೋ ಗಿಟೋ ಮತ್ತು ಈ ಥರ ಎಲ್ಲನೂ, ಅದನ್ನೂ ಎಲ್ಲನೂ ಮಾಡಿಕೊಂಡ್ವಿ. ಮತ್ತು ಫ್ಯಾಮ್ಲಿ ಅಂದಮೇಲೆ ಸ್ವಲ್ಪ ಇರೋದನ್ನದು ಇದ್ರನ್ನ ಮಜಾನೂ ಕೂಡ. ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ದರ್ಶನಕ್ಕೆ ಹೋಗ್ತೀವಿ. ನಿಮಗೂ ಕೂಡ ನಾನು ದೇವಸ್ಥಾನನು ಹೆಂಗೈತೆ ಅದನ್ನು ಕೂಡ ತೋರಿಸ್ತೀನಿ. ಬರ್ರಿ ಹೋಗೋಣಂತ, ದೇವರ ದರ್ಶನ ಮಾಡ್ಕೊಂಡು ಬರೋಣ, ಹಾಗೆ ಐಕ್ಯ ಮಂಟಪನ ನೋಡ್ಕೊಂಡು ಬರೋಣ. ಮತ್ತು ಇದೇನೈತಲ್ಲ ಕುಡಲ ಸಂಗಮ ಬಾಗಲಕೋಟೆ ಜಿಲ್ಲೆ ಮತ್ತು ಆಲ್ಮಟ್ಟಿ ಡ್ಯಾಮು ಹತ್ತಿರದಿಂದನೇ ಒಂದು 35 ಕಿಲೋಮೀಟ್ರ್ ಅಷ್ಟೇ ನೋಡ್ರಿ ಕುಡಲ ಸಂಗಮ. ಆಲ್ಮಟ್ಟಿ ಡ್ಯಾಮಿಗೆ ಮತ್ತು ಕುಡಲ ಸಂಗಮಕ್ಕೆ ಕೇವಲ 35 ಕಿಲೋಮೀಟ್ರ್ ಅಷ್ಟು ದೂರ ಐತಂತೆ. ಅದು ಕೂಡ ಮಸ್ತ್ ಅಂದ್ರೆ ಮಸ್ತ್ ಐತೆ ಬಿಡ್ರಿ. ಆಲ್ಮಟ್ಟಿ ಡ್ಯಾಮ ಭಾಳ ಕೇಳೇನಿ, ಅದನ್ನು ಕೂಡ ಇನ್ನೂ ನೋಡಿಲ್ಲ ನಾನು. ಹೀಗಾಗಿ ನಾವು ಆಲ್ಮಟ್ಟಿಗೂ ಒಂದಿನ ಪ್ರಯಾಣ ಬೆಳೆಸೋರಿದ್ದೀವಿ. ಅದು ಕೂಡ ಭಾಳ ಅಂದ್ರೆ ಭಾಳ ಅದ್ಭುತವಾಗೈತಿ. ಗಾರ್ಡನ್ ಆಗಿರ್ಬೋದು, ಫೌಂಟೇನ್ಸ್ ಆಗಿರ್ಬೋದು, ಮತ್ತು ಡ್ಯಾಮ್ ಅಂತೂ ಅತ್ಯದ್ಭುತ ಅಂತ ಹೇಳ್ಬೋದು. ಅಲ್ಲಿಂದ ಏನು ಭಾಳ ದೂರ ಇಲ್ಲಿ ನೋಡ್ರಿ ಇದು ಕುಡಲ ಸಂಗಮ, ಬರೀ 35 ಕಿಲೋಮೀಟ್ರ್ ಅಷ್ಟು ಸ್ನೇಹಿತರೆ. ಬರ್ರಿ ಹೋಗೋಣಂತ, ದೇವರ ದರ್ಶನ ಮಾಡೋಣಂತ. ಮತ್ತು ಕುಡಲ ಸಂಗಮಕ್ಕೆ ಬಾಯ್ ರೋಡು ಬರ್ಬೋದು, ಮತ್ತು ಟ್ರೈನಿಗೆ ಬರೋದಾದ್ರೆ ನಾವು ಬಾಗಲಕೋಟೆವರೆಗೆ ಟ್ರೈನಿಗೆ ಬಂದು ಅಲ್ಲಿಂದ ಬಸ್ಸನ್ನು ತೊಗೊಂಡು ನಾವು ಕುಡಲ ಸಂಗಮಕ್ಕೆ ಬರಬೇಕು. ರೋಡ್ ಅದು ಮಸ್ತ್ ಅದಾವೆ, ಹೈವೇ ಎಲ್ಲ ರೋಡ್ ಭಾಳ ಚೆನ್ನಾಗದಾವೆ. ಈಗ ನೋಡ್ರಿ ನಾವೀಗ ಮೇಲ್ಗಡೆ ಇಲ್ಲಿ ಐಕ್ಯ ಮಂಟಪಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಬ್ಬರಿಗೂ 5 ರೂಪಾಯಿ ಟಿಕೆಟ್ ಇರ್ತೈತಿ. ಆ ಟಿಕೆಟನ್ನು ತೊಗೊಂಡು ನಾವೀಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇದು ನದಿ ಮಧ್ಯನ ಬರ್ತೈತ್ರಿ ಇದು, ಪ್ರತಿಯೊಬ್ಬರಿಗೆ 5 ರೂಪಾಯಿ ಟಿಕೆಟ ನೋಡ್ರಿ. ನದಿ ಮಧ್ಯದಲ್ಲೇನೆ ಇದು ಈ ಥರ ಸ್ಟೆಪ್ಸ್ ಮೇಲೆ ನಾವು ಹೋಗಬೇಕಾಗ್ತೈತಿ. ಅಲ್ಲಿ ಹೋಗ್ತಾ ಹೋಗ್ತಾ ಏನಂದ್ರೆ ವಚನಗಳನ್ನು ಹಾಕಿದ್ದಾರೆ, ಎಲ್ಲರ ವಚನಗಳನ್ಬೋದು, ಬಸವೇಶ್ವರ ಹಾಗೇನೆ ಬಸವಣ್ಣನವರ ವಚನ, ಅಕ್ಕಮಾದೇವಿಯವ್ರದ್ದು, ಅಲ್ಲಮ್ಮ ಪ್ರಭುಗಳದ್ದು, ಹಿಂಗೆ ವಚನಗಳನ್ನು ಹಾಕ್ಯಾರ ನೋಡ್ರಿ. ನೋಡ್ರಿ ಇಲ್ಲಿ ಹಾಕಿದ್ದಾರೆ ಎಷ್ಟೊಂದು ಅರ್ಥಪೂರ್ಣವಾಗೈತಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಬಸವಣ್ಣನವರು ಎಷ್ಟು ಅದ್ಭುತವಾಗಿ ಹೇಳ್ಯಾರ ನೋಡ್ರಿ. ಆ ನಂತರ ಅಲ್ಲಮ್ಮ ಪ್ರಭುವರು ನೋಡ್ರಿ, ಅವರು ಕೂಡ ಭಾಳನ ಚಂದ ಹೇಳ್ಯಾರ. ಅದು ಅಂದ್ರೆ ಅರ್ಥಪೂರ್ಣ ಅಂತ ಹೇಳ್ಬೋದು. ಆಸೆಗೆ ಸತ್ತಿದ್ದು ಕೋಟಿ, ಸತ್ತುದ್ದು ಕೋಟಿ, ಆಮೇಶಕ್ಕೆ ಸತ್ತುದ್ದು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಗೆ ಸತ್ತುದ್ದು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವರನ್ನು ಯಾರನ್ನು ಕಾಣೆ ನಾನು ಅಂತ ಅಲ್ಲಮ್ಮ ಪ್ರಭುದೇವ ಅವರು ವಚನವನ್ನು ಬರೆದಿದ್ದಾರೆ. ನಿಜವಾಗ್ಲೂ ಅದನ್ನು ನಾವು ಓದಿ ಅರ್ಥೈಸಿಕೊಂಡ್ರೆ ಸತ್ಯವಾದದ್ದಂತನ ಅನ್ಬೋದು. ಅಷ್ಟೊಂದು ಆಗಿನ ಕಾಲದಲ್ಲೇ ಈ ಥರ ಒಂದು ಅರ್ಥಗರ್ಭಿತವಾದ ವಚನಗಳನ್ನು ಅವರು ಬರೆದಿದ್ದರು. ಆ ಥರ ವಚನಗಳ ಓದ್ತಾ ನಾವು ಬಂದು ಈ ಥರ ಏನತ್ತಲ್ಲ ಫುಲ್ ಕೆಳಗಡೆ ಒಂದು ಸರ್ಕಲ್ ಶೇಪಲ್ಲಿ ಮೆಟ್ಟಿಲುಗಳು ಸಿಗ್ತಾವೆ ನೋಡ್ರಿ. ಇದನ್ನು ನಾವು ಸಂಪೂರ್ಣವಾಗಿ ಇಳಿದು ಕೆಳಗೆ ಹೋದರೆ ನಮಗೆ ಸಿಗುವುದು ಬಸವಣ್ಣನವರ ಐಕ್ಯ ಮಂಟಪ ಸ್ನೇಹಿತರೆ. ಭಾಳನ ಅದ್ಭುತವಾಗೈತಿ, ಎಷ್ಟು ಚಂದ ಐತಂದ್ರೆ ಭಾಳನ ಚಂದ ಐತೆ ನೋಡ್ರಿ. ಅಂದಹಾಗೆ ಇಳಿಯೋದಂತೂ ಸರಳ ಬಿಡ್ರಿ, ಇಳಿಬೋದು. ಹತ್ತು ಮುಂದೆ ಸ್ವಲ್ಪ ತ್ರಾಸ ಆಗ್ತೈತ್ರಿ, ಯಾಕಂದ್ರೆ ಸ್ಟೆಪ್ಸ್ ತುಂಬಾ ಅದಾವೆ ನೋಡ್ರಿ. ಎಷ್ಟು ಚಂದ ಐತಿ ಮ್ಯಾಗಿಂದನ ನೋಡಿದ್ರೆ, ಆ ಒಂದು ಮಂಟಪ ಎಷ್ಟೊಂದು ಸುಂದರವಾಗಿ ಕಾಣ್ತೈತಿ. ಕೆಳಗಡೆ ಹೋಗಿ ನೋಡೋಣ ಹೆಂಗೈತಿ ಮಂಟಪ, ಮಂಟಪದ ವಿಶೇಷತೆ ಏನು ಹೆಂಗಂತ ನೋಡೋಣ ಬರ್ರಿ ಸ್ನೇಹಿತರೆ.
ಸ್ನೇಹಿತರೆ, ನೋಡಿದ್ರಲ್ಲ ಐಕ್ಯ ಮಂಟಪ ನೋಡ್ರಿ, ಅಲ್ಲಿ ಎತ್ತರದಿಂದ ನೋಡಿದ್ರೆ ಗುಡಿಯ ಆವರಣ ಎಷ್ಟು ಅಂದ್ರೆ ಕೆಳಗಡೆ ಕಾಣ್ತೈತೆ ಅಂಥೇಳಿ, ಅಷ್ಟು ಎತ್ತರಕ್ಕೈತಿ ಐಕ್ಯ ಮಂಟಪ ಬಸವಣ್ಣನವ್ರದ್ದು. ಈಗ ಬರ್ರಿ ಸಂಗಮೇಶ್ವರವರ ದರ್ಶನ ಮಾಡೋಣ ಅಂತ. ನೋಡ್ರಿ ಸಂಡೇ ಆದ್ದರಿಂದ, ಶ್ರಾವಣ ಮಾಸ ಆದ್ದರಿಂದ ತುಂಬಾ ರಶ್ ಇತ್ತು. ಆಮೇಲೆ ದೇವಸ್ಥಾನ ನೋಡ್ರಿ ಹೆಂಗೈತಿ, ಒಂದು ಚಾಲುಕ್ಯರ ಶೈಲಿಯಲ್ಲೇ ಐತಿ ದೇವಸ್ಥಾನ, ತುಂಬಾ ಸುಂದರವಾಗೈತಿ. ಕೆತ್ತನೆ ಆಗಿರ್ಬೋದು, ಅದರೊಳಗಿಂದ ನೋಡ್ರಿ ಎಷ್ಟೊಂದು ಕಲಾಕೃತಿಗಳು ಎಷ್ಟೊಂದು ಮಸ್ತ್ ಅದಾವಂಥೇಳಿ. ಆಮೇಲೆ ಇಲ್ಲೇನೈತಲ್ಲ, ಬಂದು ಉಳ್ಕೊಳ್ಳೋರಿಗೂ ಪ್ರವಾಸಿ ಅಂದರೆ ರೂಮ್ಸ್ ಆಗಿರ್ಬೋದು, ಯಾತ್ರಿ ನಿವಾಸ ಅಂತ ಹೇಳ್ಬೋದು, ಅತಿಥಿ ಗೃಹಗಳಾಗಿರ್ಬೋದು, ತುಂಬಾ ಸೌಲಭ್ಯ ಐತಿ. ಆರಾಮಾಗಿ ಉಳ್ಕೊಂಡು ನಾವೆಲ್ಲನೂ ಇಲ್ಲಿದ ಕೂಡಲ್ ಸಂಗಮ ಸಂಪೂರ್ಣವಾಗಿ ನೋಡಿಕೊಂಡು ಹೋಗ್ಬೋದು, ಅನುಕೂಲ ಐತಿ. ಮತ್ತು ಮಧ್ಯಾಹ್ನ ರಾತ್ರಿಗೆ ಪ್ರಸಾದ ದಾಸೋಹ ಕೂಡ ನಡೀತೈತಿ, ಇಲ್ಲೇ ಅನ್ನಪ್ರಸಾದ ಕೂಡ ಇರ್ತೈತಿ ಸ್ನೇಹಿತರೆ ಕೂಡಲ್ ಸಂಗಮದಲ್ಲಿ. ನೋಡ್ರಿ ಇಲ್ಲಿ ಅಭಿಷೇಕ ಕೂಡ ನಡೆದೈತಿ ಒಳಗಡೆ ದೇವಸ್ಥಾನದ ಒಳಗಡೆ. ಏನಪ್ಪ ಬೇಡ್ಕೊಂಡಿರ್ತಾರಲ್ಲ ಅಭಿಷೇಕ, ಆಮೇಲೆ ವಿಶೇಷವಾದ ಪೂಜೆ, ಮತ್ತು ಜೀರ್ಣ ನಮಸ್ಕಾರ ಹಾಕೋದು, ಸಾಷ್ಟಾಂಗ ನಮಸ್ಕಾರ ಹಾಕೋದು, ಮತ್ತು ಏನಪ್ಪ ಅಂದರೆ ಜವಳ ತೆಗೆಯೋದು, ಇಂಥವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ವಲ್ಲೇ. ಹೀಗಾಗಿ ಹೊರಗಿನ ಒಂದು ದೇವರಿಗೆ ಅಭಿಷೇಕ ಕೂಡ ನಡೆದಿತ್ತು. ಆದರೆ ಮೇನ್ ಒಳಗಡೆ ಸಂಗಮೇಶ್ವರ ದೇವಾಲಯಕ್ಕೆ ಕ್ಯಾಮ್ರಾ ಅಲವ್ ಇರಲಿಲ್ಲ ಸ್ನೇಹಿತರೆ, ಹೀಗಾಗಿ ಅದೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಹೊರಗಡೆ ಆವರಣ ನೋಡ್ರಿ ಎಷ್ಟೊಂದು ಸುಂದರವಾಗೈತಿ, ಅದನ್ನು ನಾನು ನಿಮ್ಗೆ ತೋರ್ಸಕತ್ತೀನಿ. ಗೋಪುರ ನೋಡ್ರಿ ಎಷ್ಟು ಚಂದ ಐತಂದ್ರೆ ನನಗೆ ಈ ಥರದ್ದೆಲ್ಲ ಗೋಪುರ ನೋಡೋಕ್ಕೆ ತುಂಬಾ ಇಷ್ಟ. ಎಷ್ಟು ಚಂದ ಕೆತ್ತಿರ್ತಾರೆ, ಎಷ್ಟು ಚಂದ ಕಲಾಕೃತಿ ಸ್ನೇಹಿತರೆ. ಮತ್ತಿಲ್ಲಿ ಈ ಸಂಗಮೇಶ್ವರ ದೇವಸ್ಥಾನ ಅಷ್ಟೇ ಅಲ್ಲ, ಲಕ್ಷ್ಮೀ ದೇವಸ್ಥಾನ, ಹನುಮಂತ ದೇವರ ದೇವಸ್ಥಾನ, ಹಾಗೆ ಮಂಟಪಗಳು ಸಾಕಷ್ಟು ನೋಡುವಂಥ ಸ್ಥಳಗಳಿದಾವೆ. ಆದರೆ ನಾನು ಅಲ್ಲೆಲ್ಲನೂ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಮಗೆಲ್ಲರಿಗೂ ಸಮಯದ ಅಭಾವ ಇತ್ತು. ನಾವು ಇಲ್ಲಿಂದ ಮತ್ತೊಂದು ಪ್ಲೇಸಿಗೆ ಹೋಗೋದೈತಿ, ಹೀಗಾಗಿ ಅದು ಯಾವ ಪ್ಲೇಸ್ ಅನ್ನೋದು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಹೇಳ್ತೀನಿ ನಿಮ್ಗೆ. ಇಲ್ಲಿಂದ ಕಂಟಿನ್ಯೂ ನಮ್ಮ ಜರ್ನಿ ಎಲ್ಲಿಗೆ ಆಗ್ತೈತಿ ಅಂತ ಹೇಳಿಬಿಟ್ಟು ನೋಡ್ರಿ ಕೂಡಲ್ ಸಂಗಮ ಎಲ್ಲ ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಈಗ ಅವ್ವ ನಮ್ಗೆ ಒಣ ಅವಲಕ್ಕಿ, ಚುರ್ಮರಿ, ಚಕ್ಕಲಿ, ಹಾಗೇನ ರವೆ ಉಂಡೆ ಎಲ್ಲನೂ ಮಾಡಿ ಕಟ್ಟಿದ್ಲು. ಆಕೆ ಬರ್ಲಿಕ್ಕಂದ್ರೂ ನಮಗೆಲ್ಲರಿಗೆ ಮಾಡಿ ಕಟ್ಟಿದ್ಲು. ಈಗ ಸ್ವಲ್ಪ ಹಸಿವು ಅನ್ಸಾಕತ್ತು, ಹೀಗಾಗಿ ಎಲ್ಲರೂ ಕೂಡ ನಾವು ನಾಷ್ಟ ಮಾಡಾತೇವಿ ಗಾಡಿ ಒಳಗೆ ಕೂತ್ಕೊಂಡನ. ಮತ್ತು ನ್ಯೂಸ್ ಪೇಪರ್ ಒಳಗೆ ತಿನ್ನಬೇಡ್ರಿ ಅಂತ ಸಾಕಷ್ಟು ಸ್ನೇಹಿತರು ಹೇಳಿರಿ. ಹೌದು ನಿಜವಾಗ್ಲೂ ನಾನು ಅದನ್ನು ಸಾಕಷ್ಟು ಅವಾಯ್ಡ್ ಕೂಡ ಮಾಡಾಕತ್ತೀನಿ ಈಗ. ಆದರೆ ಇದು ಒಣ ತಿನಿಸು, ಮತ್ತು ಹಿಂಗೆ ಬಂದಾಗ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಒಣ ತಿನಿಸು ಬೇರೆ ಪರವಾಗಿಲ್ಲ ಅಂದ್ಕೊಂಡು ನಾವು ತೊಗೊಂಡಿದ್ದೀವಿ, ಏನು ಅಂದ್ಕೊಳಕ್ಕೆ ಹೋಗಬೇಡ್ರಿ, ಕ್ಷಮೆ ಇರಲಿ. ನಾನು ಕೂಡ ಅದನ್ನು ಇನ್ಮೇಲೆ ಆದಷ್ಟು ಫಾಲೋ ಮಾಡ್ತೀನಿ. ಕೆಮಿಕಲ್ಸ್ ಇರ್ತೈತೆ ಅಂತ ಹೇಳಿರಿ, ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳಿರಿ. ಬಟ್ ಒಣ ತಿನಿಸು ಆದ್ದರಿಂದ ನಾನು ಇದನ್ನು ಈ ಸರಿ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ಎಲ್ಲರಿಗೆ ಸ್ವಲ್ಪ ಹಸಿವೂ ಆಗೈತಿ, ಇದನ್ನು ಸ್ವಲ್ಪ ಪಳಾರ ಮಾಡಿಕೊಂಡು ನಮ್ಮದು ಜರ್ನಿ ಕಂಟಿನ್ಯೂ ಮಾಡೋದಂತ. ಬರ್ರಿ ಮುಂದಿನ ಬ್ಲಾಗ್ನು ತಪ್ಪದಾಗೆ ನೋಡ್ರಿ, ಯಾಕಂದ್ರೆ ಮುಂದಿನ ಪ್ಲೇಸನ್ನು ಇದಕ್ಕಿಂತನೂ ಅದ್ಭುತವಾಗೈತಿ, ತುಂಬಾ ಖುಷಿ ಕೊಡುವಂಥದ್ದು ನಿಮ್ಮೆಲ್ಲರಿಗೂ ಕೂಡ. ಹೀಗಾಗಿ ತಪ್ಪದ ವೇಟ್ ಮಾಡಿರಿ, ಮತ್ತು ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಹಾಗೆಯೇ ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅಂದ ಹಾಗೆ ಅದ್ರ ಬಾಜು ಒಂದು ಗಂಟೆ ಚಿತ್ರ ಇರ್ತೈತಿ, ಅದನ್ನು ಕೂಡ ಪ್ರೆಸ್ ಮಾಡಿ ಇಟ್ಕೊಡ್ರಿ. ಯಾಕಪ್ಪ ಅಂದ್ರೆ ಈ ಥರದ್ದೆಲ್ಲ ಇಂಟ್ರೆಸ್ಟಿಂಗ್ ಆದ ಟ್ರಾವೆಲಿಂಗ್ ಬ್ಲಾಗ್ಸು, ನನ್ನ ಡೈಲಿ ಬ್ಲಾಗ್ಸು, ನನ್ನ ಲೈಫ್ ಜರ್ನಿ ಎಲ್ಲನೂ ವಿಡಿಯೋ ಮುಖಾಂತರ ನಿಮ್ಗೆ ಅದರದ್ದು ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಬಂದು ಮೂಡ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅಂದಹಾಗೆ ಎಲ್ಲ ನಿಮ್ಮ ಸ್ನೇಹಿತರಿಗೂ ನನ್ನ ಚಾನಲನ್ನು ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ಸ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಬರ್ರಿ ಸ್ನೇಹಿತರೆ, ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಇನ್ನೊಂದು ಪ್ರೇಕ್ಷಣೀಯ ಸ್ಥಳದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಸ್ನೇಹಿತರೆ.